हाय स्टूडेंट्स एलू नम यूट्यूब चानल स्वागत इन ना कर्नाटक एस एस एल सी बोर्ड प्रकटिव मादरी गणित प्रश्न पत्रिक नाक मार्क्स प्रश्न नोड़े केव प्रश्न नोड़े उलद नाकु प्रश्न इंदी वीडियो नोड़ आडियो यार नोड़ नम चल प्ले लिस्टली एस एस एल सी मॉडल क्वेश्चन पेपर 2022 प्ले लिस्ट अदर वन मार्क्सु एर मार्क्सु मूर मार्क्सु नाक मार्क्सु एल्ला वीडियोगळु इवे इवाग 37ने प्रश्ने ओंदु रैलु 360 किलोमीटर दूरवन्नु एकरूप जावदोंदिगे क्रमिसुत्तदे अदर जाववु 5 किलोमीटर पर अवर हेच्चादरे अष्टे दूरवन्नु क्रमिसलु 1 गंटे कडिमे काल तेगेदुकोळ्ळुत्तित्तु हागादरे रैलिन जाववन्नु कंडुहिडियिरि अंत प्रश्ने केळिदरे ಇವಾಗ ರೈಲಿನ ಜಾವ ಕಂಡುಹಿಡಿಯಿರಿ ಅಂತ ಕೇಳಿದರಲ್ವಾ ಅದನ್ನ ನಾವು x ಅಂತ ಇಟ್ಟುಕೊಳ್ಳೋಣ ರೈಲಿನ ಜಾವ x ಕಿಲೋಮೀಟರ್ ಪರ್ ಅವರ್ ಆಗಿರಲಿ ನೆಕ್ಸ್ಟ್ ಅದು ಎಷ್ಟು ದೂರ ಚಲಿಸುತ್ತಿದೆ 360 ಕಿಲೋಮೀಟರ್ 360 ಕಿಲೋಮೀಟರ್ ಚಲಿಸಲು ಚಲಿಸಲು ತೆಗೆದುಕೊಳ್ಳುವ ಕಾಲ ಅಂದ್ರೆ t is equal to ನಮಗೆ ಸೂತ್ರ ಗೊತ್ತಿರಬೇಕು ಜಾವ is equal to ಕಾಲ ಬೈ ಸಾರಿ ದೂರ ಬೈ ಕಾಲ ಇದೇನಿದೆ ಜಾವ ಕಂಡುಹಿಡಿಯೋ ಸೂತ್ರ ಇದೆ ಇವಾಗ ನಾವು ತೆಗೆದುಕೊಳ್ಳುವ ಕಾಲ ಅಂದ್ರೆ ಕಾಲ ಇಲ್ಲಿ ಬರುತ್ತೆ ಜಾವ ಇಲ್ಲಿ ಬರುತ್ತೆ ನೆಕ್ಸ್ಟ್ ದೂರ ಎಷ್ಟಿದೆ 360 ಭಾಗಿಲೆ ಇದು ಜಾವ ಇಲ್ಲಿ ಬಂತಂದ್ರೆ ಜಾವ x ಆಗಿರಲಿ ಅಂತ ಇಟ್ಟುಕೊಂಡಿದೆ ನೆಕ್ಸ್ಟ್ x ಅಂದ್ರೆ 360 ಭಾಗಿಲೆ x ಅವರ್ ಯಾಕಂದ್ರೆ ಕಾಲ ಇದಲ್ವಾ ಅದನ್ನ ಅವರ್ ನಲ್ಲಿ ಇಟ್ಟುಕೊಳ್ಳೋಣ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಏನಿದೆ ಅದರ ಜಾವ 5 ಕಿಲೋಮೀಟರ್ ಪರ್ ಅವರ್ ಹೆಚ್ಚಾದರೆ ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು ಜಾವ ಎಷ್ಟು ಆಗುತ್ತೆ ಅಂತ ಜಾವವು 5 ಕಿಲೋಮೀಟರ್ ಹೆಚ್ಚಾದರೆ ಆಗ ಜಾವ ಏನಾಗುತ್ತೆ ನಾವು ಜಾವ x ಅಂತ ತೆಗೆದುಕೊಂಡಿದ್ದೇವೆ ಇಲ್ಲಿ x + 5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ನೆಕ್ಸ್ಟ್ ಇವಾಗ 5 ಕಿಲೋಮೀಟರ್ ಹೆಚ್ಚಾದರೆ ಕಾಲ ಎಷ್ಟು 1 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ಜಾವವು 5 ಕಿಲೋಮೀಟರ್ ಹೆಚ್ಚಾದರೆ 360 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಕಾಲ ಎಷ್ಟು 1 ಗಂಟೆ ಕಡಿಮೆ ತೆಗೆದುತ್ತಿದೆ ಅಂದ್ರೆ t - 1 360 ಭಾಗಿಲೆ x + 5 ಅವರ್ ತಿಳಿತ ಅಂತ ಭಾವಿಸ್ತೀನಿ ಅಂದ್ರೆ 1 ಗಂಟೆ ಕಡಿಮೆ ಟೈಮ್ ತೆಗೆದುಕೊಳ್ಳುತ್ತಿತ್ತು ಯಾವಾಗ 5 ಕಿಲೋಮೀಟರ್ ಹೆಚ್ಚಾದರೆ ಸ್ಪೀಡ್ 5 ಕಿಲೋಮೀಟರ್ ಹೆಚ್ಚಾದರೆ ಟೈಮ್ ಎಷ್ಟು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ದೂರ ಎಷ್ಟಿದೆ 360 ಅಷ್ಟಿದೆ ಇವಾಗ ಇದು ಮತ್ತೊಮ್ಮೆ ಬರೆದುಕೊಳ್ಳೋಣ t - 1 360 ಭಾಗಿಲೆ x + 5 t ಅಂದ್ರೆ ಏನಿದೆ ನಮ್ಮ ಹತ್ರ ಇಲ್ಲಿ ಮೇಲೆ t ಅಂದ್ರೆ 360 ಭಾಗಿಲೆ x ಮೈನಸ್ 1 360 ಭಾಗಿಲೆ x + 5 ಇವಾಗ ಇದನ್ನೇ ಬರೆದುಕೊಳ್ಳೋಣ ಇವಾಗ ಈ ಮೈನಸ್ 1 ಈಕಡೆ ಟ್ರಾನ್ಸ್‌ಫರ್ ಮಾಡೋಣ 360 ಭಾಗಿಲೆ x + 5 ಈಕಡೆ ಟ್ರಾನ್ಸ್‌ಫರ್ ಮಾಡೋಣ 360 ಭಾಗಿಲೆ x ಇದು ಮೈನಸ್ 360 ಭಾಗಿಲೆ x + 5 ಇದು 1 ಈಕಡೆ ಹೋಗಿ + 1 ಆಗುತ್ತೆ ನೆಕ್ಸ್ಟ್ x ನ x + 5 ಇದರ ಲಸ ಏನಾಗುತ್ತೆ x * x + 5 ನೆಕ್ಸ್ಟ್ ಇದು x x ಕ್ಯಾನ್ಸಲ್ ಆಗಿ 360 ಇದಕ್ಕೆ ಗುಣಾಕಾರ ಆಗುತ್ತೆ 360 * x + 5 ನೆಕ್ಸ್ಟ್ ಮೈನಸ್ x + 5 x + 5 ಕ್ಯಾನ್ಸಲ್ ಆಗಿ ಉಳಿತೇನೆ x ಈ x ಈ 360 ಕ್ಕೆ ಏನಾಗುತ್ತೆ ಗುಣಾಕಾರ ಆಗುತ್ತೆ = 1 ಇವಾಗ 360 * x 360 x + 360 * 5 ಮಾಡಿದ್ರೆ ಎಷ್ಟು ಆಗುತ್ತೆ 1800 -
360 x is equal to ಇವಾಗ x into x plus 5 ಇದರ ಕಡೆ ಗುಣಾಕಾರ ಆಗುತ್ತೆ x into x plus 5 ನೆಕ್ಸ್ಟ್ ಇದು 360x minus 360x ಕ್ಯಾನ್ಸಲ್ ಆಗಿ 180 is equal to x into x x square plus x into 5 5x ಇವಾಗ ಇದನ್ನು ಸಮೀಕರಣ ರೂಪದಲ್ಲಿ ಬಂತಲ್ವಾ x square plus 5x ಇದು ಈ ಕಡೆ ಹೋಗಿ minus 180 ಸಾರಿ 1800 is equal to 0 ಇವಾಗ ಅಪವರ್ತನ ಮಾಡಿಕೊಳ್ಳೋಣ x square plus 18 minus 1800 x square ಇದರ ಅಪವರ್ತನಗಳು ಎಷ್ಟಾಗುತ್ತವೆ ಅಂದರೆ ಪ್ಲಸ್ 45x ಮೈನಸ್ 40x ಇವೆರಡನ್ನು ಕಳೆದರೆ 5x ಬರುತ್ತೆ ನೆಕ್ಸ್ಟ್ ಇವೆರಡನ್ನು ಗುಣಾಕಾರ ಮಾಡಿದರೆ ಮೈನಸ್ 1800 x ಸ್ಕ್ವೇರ್ ಬರುತ್ತೆ 45x ಮೈನಸ್ 40x ಮೈನಸ್ 1800 ಇಸ್ ಈಕ್ವಲ್ ಟು 0 ಇವಾಗ ಇವೆರಡರಲ್ಲಿ ಕಾಮನ್ x x ಪ್ಲಸ್ 45 ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನು ಬರುತ್ತೆ ಮೈನಸ್ 40 ಮೈನಸ್ ಇಂಟು ಮೈನಸ್ ಪ್ಲಸ್ 40 ಕಾಮನ್ ಬಂತು ಉಳಿತೇನೆ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 40 45ಲೇ 1800 ಆಗುತ್ತೆ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಎಕ್ಸ್ ಮೈನಸ್ 40 ಇಸ್ ಈಕ್ವಲ್ ಟು 0 ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ ಟು 0 ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 40 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 45 ಈ ಮೈನಸ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ಬೋದು ಈ ಎಕ್ಸ್ ಬೆಲೆ ಕನ್ಸಿಡರ್ ಮಾಡಬೇಕು ಹಾಗಾದರೆ ಜವಾಬು ಎಷ್ಟಿದೆ ಅಂತೆ 40 ಕಿಲೋಮೀಟರ್ ಪರ್ ಅವರ್ ಆಗಿದೆ ಯಾದರ ಜವಾಬು ರೈಲಿನ ವೇಗ ಅಥವಾ ಜವ ಇವಾಗ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದೇ ಕ್ವಶನಲ್ಲಿ ಅದು ಇದು ಅಥವಾ ಬಿಡಿಸಿರಿ ಅಥವಾ ಈ ಕೆಳಗಿನದನ್ನು ಬಿಡಿಸಿ ಒಂದು ವಸ್ತುವನ್ನು ರೂಪಾಯಿ 18.75ಕ್ಕೆ ಮಾರುವುದರಿಂದ ಒಬ್ಬ ವ್ಯಕ್ತಿಯು ವಸ್ತುವಿನ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟವನ್ನು ಅನುಭವಿಸುತ್ತಾನೆ ಹಾಗಾದರೆ ವಸ್ತುವಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಫಸ್ಟ್ಗೆ ನಮಗೇನು ಕೊಟ್ಟಿದ್ದಾರೆ 18.7 ಅದೇ ಅಂದರೆ 18.75ಕ್ಕೆ ಮಾರುವುದರಿಂದ ಅಂದರೆ ಮಾರಿದ ಬೆಲೆ ಕೊಟ್ಟಿದ್ದಾರೆ ನಮಗೆ ಮಾರಿದ ಬೆಲೆ ಇಸ್ ಈಕ್ವಲ್ ಟು 18.75 ರೂಪಾಯಿ ನೆಕ್ಸ್ಟ್ ನಮಗೆ ಏನು ಕಂಡುಹಿಡಿ ಅಂದರೆ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ ಕೊಂಡ ಬೆಲೆ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ ಅಂತ ಬರೆದುಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಏನು ಶೇಕಡ ನಷ್ಟ ಅನುಭವಿಸ್ತಿದ್ದಾನೆ ಅಂದರೆ ಮೊದಲಿದಾಗಿ ನಾವು ನಷ್ಟ ಕಂಡುಹಿಡಿಬೇಕು ನಷ್ಟ ಇಸ್ ಈಕ್ವಲ್ ಟು ಸೂತ್ರ ಏನಿದೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಎಷ್ಟಿದೆ ಎಕ್ಸ್ ಮೈನಸ್ ಮಾರಿದ ಬೆಲೆ 18.75 ನೆಕ್ಸ್ಟ್ ಇದೇನಾಯಿತು ನಷ್ಟ ಆಯಿತು ಇವಾಗ ಶೇಕಡ ನಷ್ಟ ಕೊಟ್ಟಿದ್ದಾರೆ ಶೇಕಡ ನಷ್ಟ ಇಸ್ ಈಕ್ವಲ್ ಟು ನಷ್ಟ ಭಾಗಿಲೆ ಕೊಂಡ ಬೆಲೆ ಇಂಟು 100 ಇದೇನಿದೆ ನಷ್ಟ ಕಂಡುಹಿಡಿಯೋ ಸೂತ್ರವಾಗಿದೆ ಇವಾಗ ನಮಗೆ ನಷ್ಟ ಇಸ್ ಈಕ್ವಲ್ ಟು ಅಂತ ತೆಗೆದುಕೊಳ್ಳೋಣ ನಷ್ಟ ಇಸ್ ಈಕ್ವಲ್ ಟು ಶೇಕಡ ನಷ್ಟ ಇಂಟು ಕೊಂಡ ಬೆಲೆ ಭಾಗಿಲೆ 100 ಏಕೆಂದರೆ ನಷ್ಟ ಎಷ್ಟಿದೆ ನಮ್ಮ ಹತ್ರ ಎಕ್ಸ್ ಮೈನಸ್ 18.75 ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಯು ವಸ್ತುವಿನ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟ ಕೊಂಡ ಬೆಲೆ ಎಕ್ಸ್ ಹಾಗಾದರೆ ಶೇಕಡ ನಷ್ಟ ಕೂಡ ಎಕ್ಸ್ ಆಗಿರುತ್ತೆ ಶೇಕಡ ನಷ್ಟ ಎಕ್ಸ್ ಕೊಂಡ ಬೆಲೆನೂ ಎಕ್ಸ್ ಭಾಗಿಲೆ 100 ಇವಾಗ ಇದೇನಾಗುತ್ತೆ ಅಂದರೆ 100 ಗುಣಿಲೆ ಆಗುತ್ತೆ 100 ಇಂಟು ಎಕ್ಸ್ ಮೈನಸ್ 18.75 ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ 100 ಕಡೆ ಗುಣಾಕಾರ ಆಯಿತು ನೆಕ್ಸ್ಟ್ 100 ಎಕ್ಸ್ ಮೈನಸ್ ಇದೇನಾಗುತ್ತೆ 100 ಇಂಟು 18.75 ಅಂದರೆ 1875 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇವಾಗ ಇದಕ್ಕೆ ಇದು ಏನಾಗುತ್ತೆ ಇಲ್ಲಿಂದು ಈ ಕಡೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಇದು ಈ ಕಡೆ ಬಂದು ಮೈನಸ್ 100x ನೆಕ್ಸ್ಟ್ ಇದು ಪ್ಲಸ್ 1875 ಇಸ್ ಈಕ್ವಲ್ ಟು 0 ಇದನ್ನು ನಾವು ಅಪವರ್ತನ ಮಾಡಿಕೊಳ್ಳೋಣ 1875 ಎಕ್ಸ್ ಸ್ಕ್ವೇರ್ ಇವಾಗ ಇದರ ಅಪವರ್ತನಗಳು ಯಾವುವು ಅಂದರೆ ಮೈನಸ್ 75x ನೆಕ್ಸ್ಟ್ ಮೈನಸ್ 25x ಮೈನಸ್ 75 ಮೈನಸ್ 25
एक्स अरे माइनस नूर एक्स नेक्स्ट माइनस इंटू माइनस प्लस एप्त इंटू इपत वन सवि एंटर एप्त एक्स इंटू एक्स एक्स स्क्वयर नेक्स्ट एक्स स्क्वयर माइनस एप्त माइनस इपत एक्स प्लस वन सवि एंटर एप्त नेक्स्ट कॉमन ऐन एक्स एक्स माइनस सेवेंटी फाइव नेक्स्ट माइनस ट्वेंटी फाइव एक्स इंटू प्लस इंटू माइनस माइनस इपत एप्त वन सवि एंटर एप्त आगते नेक्स्ट इली एक्स माइनस एप्त इजल टू जीरो एक्स माइनस इपत इजल टू जीरो नेक्स्ट एक्स इजल टू इपत एक्स इजल टू एप्त इपत अरे कौंडले एप्त आते अथवा इपत कौंडले एप्पत रूपाय अथवा इपत रूपाय इष्ट नाक मार्क्स प्रश्न आगे विद्यार्थी नाड़े ईद मार्क्स मेलने वो प्रमेय कहते अब मूल समानुपात प्रमेय अब यी बिड़स्तार अंत मुद्दे वीडियो नोड़ वीडियो इतने लाइक नम चल सब्सक्राइब सब्सक्राइब धन्यवाद।